ಸಿದ್ದರಾಮಯ್ಯ ವಿರುದ್ಧ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ಬಿಜೆಪಿ ಸರ್ಕಾರದ ಹಗರಣಗಳ ಬಗ್ಗೆ ಸದನದಲ್ಲಿ ಸಿಎಂ ಪ್ರಸ್ತಾಪಿಸಿದರು. ಗಂಗಾ ಕಲ್ಯಾಣ ಯೋಜನೆ ಬೋವಿ ನಿಗಮದಲ್ಲಿ ಹಗರಣ ಎನ್ನುವ ಆರೋಪ ಮಾಡಿ ಸಿಎಂ ಮಾಡಿದ ಈ ಆರೋಪಕ್ಕೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ತಿರುಗೇಟ್ಕೊಟ್ಟಿದ್ದಾರೆ. ನಾನು ಮಂತ್ರಿಯಾಗಿದ್ದಾಗ ನೀವು ವಿಪಕ್ಷ ನಾಯಕರಾಗಿದ್ದರು, ಆಗ ಧ್ವನಿ ಎತ್ತಿಲ್ಲ. ಈಗ ವಾಲ್ಮೀಕಿ ಹಗರಣ ಆರೋಪ ಬೇರೆಯವರ ಮೇಲೆ ಹಾಕೋದಕ್ಕಾಗಿ ಹೀಗೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಉಲ್ಲೇಖಿಸಿರೋದನ್ನ ವಾಪಸ್ ಪಡೀರಿ. ಒಂದು ರೂಪಾಯಿ ಅವ್ಯವಹಾರ ಮಾಡಿದ್ರು ಸಿಬಿಐ ತನಿಖೆ ಮಾಡಿಸಿ. ನಾನ್ ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡಬಹುದಿತ್ತು. ಪರಿಶಿಷ್ಟ ಪಂಗಡದ ಹಣವನ್ನ ಬೇರೆ ರಾಜ್ಯದ ಚುನಾವಣೆಗೆ ನೀವು ಕೊಟ್ಟಿದ್ದೀರಿ. ಹಿಂದಿನ ಸರ್ಕಾರದಲ್ಲಿ ಅಪರಾಧವೇ ಮಾಡದ ಪ್ರಕರಣಗಳನ್ನ ಈಗ ಹೇಳ್ತಿದ್ದೀರಿ. ನಿಮ್ಮ ಹಗರಣಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದೀರಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ವಾರದೊಳಗೆ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ವಿಧಾನಸೌಧ ಬಳಿಯ ಗಾಂಧಿ ಪ್ರತಿಮೆ ಎದುರು ಧರಣಿ ಕೂರ್ತೀನಿ, ಪ್ರಜಾಪ್ರಭುತ್ವದಲ್ಲಿ ಸತ್ಯಕ್ಕೆ ಅಪಚಾರವಾಗಬಾರದು ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ಸಿಎಂ ವಿರುದ್ಧ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಿದ್ರೆ ಸಿಎಂ ಮಾಡಿದ ಆರೋಪ ಏನು, ಅದಕ್ಕೆ ಸಂಸದರು ಕಿಡಿಕಾರಿದ್ದು ಹೇಗೆ, ಇಬ್ಬರೂ ನಾಯಕರ ಹೇಳಿಕೆ ಇಲ್ಲಿದೆ. ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟರ್ ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ ಪಾಟೀಲ್. ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗ್ತಿದ್ದ ಮೊಟ್ಟೆ ಹಗರಣ. ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿಕೊಂಡು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ಹಣವನ್ನು ಇತರ ರಾಜ್ಯಗಳಿಗೆ ಚುನಾವಣೆಗೆ ಅದರಲ್ಲೂ ಮದ್ಯ ಖರೀದಿಗೆ ಬಳಸಿರುವಂಥ ಘೋರ ಅಪರಾಧ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ತನ್ನ ಹುಳುಕನ್ನು ಮುಚ್ಚಿಮಿಡೋದಕ್ಕೋಸ್ಕರ ಇವತ್ತು ನಿನ್ನೆ ಸದನದಲ್ಲಿ ಒಳಗೆ ಮತ್ತು ಹೊರಗೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ DKC ಅವರಿಗೆ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವ ಬರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಅಪರಾಧವೇ ಆಗದಿರುವಂಥ ಕೆಲವು ಪ್ರಕರಣವನ್ನು ಉಲ್ಲೇಖ ಮಾಡಿ ನನ್ನ ಹೆಸರನ್ನು ಕೂಡ ಹೇಳುತ್ತಂದಿದ್ದೀರಿ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸೋನು, ನೀವು ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಕೊಳೆಯ ಬಾವಿಯಲ್ಲಿ ಹಗರಣ ಆಯಿತು ಅಂತ ಹೇಳಿದಿರಿ. ನಾನು ಅಧಿಕೃತವಾದಂಥ ಪತ್ರವನ್ನು ನಿಮಗೆ ಬರಿತಾ ಇದ್ದೇನೆ, ಈಗಲೇ ಬರೆದಿದ್ದೇನೆ, ಕಳಿಸ್ತಾ ಇದ್ದೇನೆ ಅಥವಾ ಪ್ರಕಟಿಸ್ತಾ ಇದ್ದೇನೆ. CID ಕೂಡ ಇವತ್ತು ನಿಮ್ಮದೇ, ನೀವು ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಆಯಿತು, ಒಂದು ವರ್ಷ ಮೀರಿ ಹೋಯಿತು. ತನಿಖೆ ಮಾಡಿ ಆಕಸ್ಮಿಕ ಸಮಾಜ ಕಲ್ಯಾಣ ಮಂತ್ರಿ ಅವತ್ತು ತಪ್ಪು ಮಾಡದಿದ್ದರೆ ಜೈಲು ಶಿಕ್ಷೆ ಸೇರಿದಂತೆ ಏನನ್ನು ಕೊಡುವಂಥ ಅಧಿಕಾರಿಗಳು ನಿಮಗಿತ್ತು. ಆದರೆ ನೀವು ಅದು ಯಾವುದನ್ನೂ ಮಾಡಿದೆ, ಯಾವುದನ್ನು. ನೀವು ಪ್ರತಿಪಕ್ಷ ನಾಯಕರಾಗಿದ್ದೀರಿ, ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಆವಾಗ ಕೂಡ ನೀವು ಏನೂ ಸೊಲ್ಲೆತ್ತಿಲ್ಲ. ಈಗ ನೀವು ಒಂದು ಕಾಲು ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೀರಿ, ಅವತ್ತು ಕೂಡ ನೀವು ಏನೂ ಸೊಲ್ಲೆತ್ತಿಲ್ಲ. ವಾಲ್ಮೀಕಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.